ನಾನು ಹೇಳ್ತಾ ಇರೋದು ರಾಜಾ ರಾಜೇಶ್ವರಿ ನಗರ ಬೆಂಗಳೂರಲ್ಲಿ ಯಶವಂತಪುರ ಸೇರುತ್ತೆ. ಯಾವ ಯಶವಂತಪುರ ನಮ್ಮ ತಾತ ಹುಟ್ಟಿ ಬೆಳೆದಿದ್ರು, ಯಾವ ಯಶವಂತಪುರ ನಮ್ಮ ಅಪ್ಪ ಇದ್ದರು, ಯಾವ ಯಶವಂತಪುರಲ್ಲಿ ಉಚ್ಚಾ ವೆಂಕಟ್ ಇದ್ದಾನೆ. ಹಾಗಂತ ನಾನು ಮನೆ ಮನೆಗೆ ಹೋಗಿ ಕೈ ಮುಗಿಯೋಕ್ಕಾಗಲ್ಲ ಓಟ್ ಹಾಕಿ ಅಂತ, ನಾನ್ಯಾಕೆ ಕೈ ಮುಗಿಬೇಕು? ನಾನು ಒಳ್ಳೆ ಕೆಲಸ ಮಾಡೋವಾಗ ಯಾಕೆ ಕೈ ಮುಗಿಬೇಕು? ನಿಮ್ಮ ದುಡ್ಡಿನಂಗಿದ್ರೆ ಕೈ ಮುಗಿಬೇಕು, ತಲೆ ಒಡೆಯಂಗಿದ್ರೆ ಕೈ ಮುಗಿಬೇಕು, ಮೋಸ ಮಾಡೋಂಗಿದ್ರೆ ಕೈ ಮುಗಿಬೇಕು. ನೀವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನ ಮನೆ ಮನೆಗೂ ಬಂದು ಕೈ ಮುಗಿಬಿಟ್ಟು ಓಟ್ ಕೇಳಿ ಅಂತ? ನಾನು ಎಕಡ ಕೂಡ ಬರಲ್ಲ, ಕೆಲಸ ಮಾಡೋನು ಯಾವತ್ತು ಕೈ ಮುಗಿಯಲ್ಲ, ಕೆಲಸ ಮಾಡಿ ತೋರ್ತಾನೆ, ಬೆವರು ಚೂರು ತೋರ್ತಾನೆ. ಇನ್ನು ನೆಕ್ಸ್ಟು ಚಿಹ್ನೆ ಗೊತ್ತಾಗಬೇಕು, ಚಿಹ್ನೆ ಬಂದು ಚಪ್ಪಲಿ. ಚಪ್ಪಲಿ ಅಂದಾಗ ಅದು ನಾನು ಯಾವತ್ತೂ ಹೇಳ್ತೀನಿ, ನನ್ನ ಹೆಣ್ಮಕ್ಳು ಚಪ್ಪಲಿ ಸಮಾನ, ಆದರೆ ಗಂಡು ಮಕ್ಕಳು ಚಪ್ಪಲಿ ಕೊಟ್ಟಿರೋದು ನನಗೆ ಚಿಹ್ನೆ. ನೆಕ್ಸ್ಟು ಎಂ ಪಿ ಎಲೆಕ್ಷನ್ ಇರ್ತೀನಿ ಮಂಡ್ಯದಲ್ಲಿ, ಮಂಡ್ಯದಲ್ಲಿ ಎಂ ಪಿ ಎಲೆಕ್ಷನ್. ಯಾವತ್ತಾದರೂ ಒಂದು ದಿನ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತೀನಿ, ಪ್ರಧಾನಮಂತ್ರಿ ಆಗಿ ಆಗ್ತೀನಿ. ಅವಾಗ ಜನ ಅನ್ಕೊಳ್ತಾರೆ ನಮ್ಮನ್ನು ನಾವು ಮಾರ್ಕೊಂಡು ಒಂದು ಎಮ್ ಎಲ್ ಎ ಮಾಡೋಕ್ಕಾಗಿಲ್ಲ, ಉಷಾ ವೆಂಕಟ್ ಇವತ್ತು ಪ್ರಧಾನಮಂತ್ರಿ ಆಗೋನಲ್ಲ, ಪಶ್ಚಾತ್ತಾಪ ಪಡ್ತೀರಾ? ಹಾಗಂತ ನಿಮ್ಗೆ ಮಾಡ್ದಿರ ಇರ್ತೀನ? ನಾನು ಹೇಳಿದ್ದೀನಿ, ನನ್ನ ಸಮಾಜ ಜನ ಇಷ್ಟಪಟ್ಟಷ್ಟು ಮನೆಯವ್ರನ್ನ ಇಷ್ಟಪಟ್ಟಿಲ್ಲ. ಸೋತರು ನಿಮಗೆ ಮಾಡೋ ಕೆಲಸಗಳು ಮಾಡ್ತಿರ್ತೀನಿ, ಮಾಡಬೇಕು, ಅದು ನನ್ನ ಕರ್ತವ್ಯ. ಬಟ್ ನಾನು ಹೇಳ್ತಿರೋದು, ನೀವು ನನ್ನನ್ನು ಸೋಲಿಸ್ತೀನಿ ಅಂತ ಅಂದ್ಕೊಂಡ್ರೆ ನೀವು ನಿಮ್ಮ ರಾಜ್ಯನ ಮಾಡ್ತಿದ್ದೀರಾ, ನಮ್ಮ ರಾಜ್ಯನ ಮಾಡ್ತಿದ್ದೀರಾ, ಒಳ್ಳೆ ಜನರನ್ನು ಮಾಡ್ತಿದ್ದೀರಾ? ನೀವು ಬೇರೆಯವ್ರನ್ನ ಮಾಡೋಕ್ಕೆ ಅಧಿಕಾರ ಇಲ್ಲ, ಒಳ್ಳೆಯವ್ರನ್ನ ಮಾಡೋ ಅಧಿಕಾರ ಇಲ್ಲ. ಎಷ್ಟೋ ಜನ ಓಟ್ ಹಾಕಲ್ಲ, ಆ ಓಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ತಮ್ಮನ್ನು ತಾವು ಮಾರ್ಕೊಂಡು ಕೆಟ್ಟವ್ರು ಓಟ್ ಹಾಕಿ ರಾಜ್ಯನ ಮಾರಂಗೆ ಮಾಡಬೇಡಿ.